ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ಸುಹಾಸಿನಿ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿನೋದ್ ಬೆದರ್ಕರ್ ಎಂಬ ವೀಕ್ಷಕರು ನಮಗೆ ತಟ್ಟೆ ಇಡ್ಲಿ ಮಾಡೋದು ಹೇಳ್ಕೊಡಿ ಅಂತ ಕಮೆಂಟ್ ಮಾಡಿದ್ದಾರೆ. ನಾನು ಅದಕ್ಕಾಗಿ ಇವತ್ತು ತಟ್ಟೆ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ನಾನು ಮೊದಲು ಇಡ್ಲಿ ಕುಕ್ಕರ್ ತಗೊಂಡಿದ್ದೀನಿ. ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಇದನ್ನ ಯಾಕೆ ಹಾಕ್ತಾ ಇದ್ದೀನಿ ಅಂತಂದರೆ ಪಾತ್ರೆ ಕಪ್ಪಗಾಗೋದಿಲ್ಲ, ಅದಕ್ಕೆ ಹಾಕ್ತಾ ಇದ್ದೀನಿ. ನೀವು ಲಿಂಬೆ ಹಣ್ಣು ಬೇಕಾದರೂ ಹಾಕೋಬಹುದು. ಈಗ ನಾನು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇಲ್ಲದೇನೆ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಮೊದಲು ಈ ಥರ ಒಂದು ಬಟ್ಲ ಇಡಬೇಕು ನೋಡಿ. ಈ ಥರ ಒಂದು ಪ್ಲೇಟ್ ತಗೋಬೇಕು ನೋಡಿ. ಈ ಥರ ಒಂದು ಪ್ಲೇಟ್ ತಗೋಬೇಕು. ಈಗ ಪ್ಲೇಟ್ಗೆ ಎಣ್ಣೆ ಹಚ್ತಾ ಇದ್ದೀನಿ. ಎಲ್ಲ ಸುತ್ತಲೂ ಎಣ್ಣೆ ಚೆನ್ನಾಗಿ ಹಚ್ಕೋಬೇಕು ನೋಡಿ. ನಿಮಗೆ ಇಡ್ಲಿ ಹಿಟ್ಟು ಮಾಡೋಕೆ ಬರೋದಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕಳಿಸಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಈ ಪ್ಲೇಟ್ಗೆ ಹಿಟ್ಟು ಹಾಕ್ತಾ ಇದ್ದೀನಿ, ಇಡ್ಲಿ ಹಿಟ್ಟು. ಸಾಕು. ಈಗ ಈ ಇಡ್ಲಿ ಪ್ಲೇಟ್ ಅನ್ನ ಇದ್ರ ಮೇಲೆ ನಿಧಾನಕ್ಕೆ ಇಡಿ. ಇದನ್ನ ಒಂದು 15 ನಿಮಿಷ ಲೋ ಫ್ಲೇಮಲ್ಲೇನೆ ಬೇಯಿಸ್ಕೋಬೇಕು. ಈಗ ನಾನು ಒಲೆ ಮೇಲೆ ಇಟ್ಟಿದ್ದೀನಿ. ಇದನ್ನ 15 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಈಗ ನೋಡಿ ಫ್ರೆಂಡ್ಸ್, ತಟ್ಟೆ ಇಡ್ಲಿ ರೆಡಿ ಆಗಿದೆ. ಇದನ್ನ ಒಂದು ಸ್ವಲ್ಪ ಆರೋ ತನನು ಬಿಡಬೇಕು. ಈಗ ಒಂದು ಬಟ್ಲಲ್ಲಿ ನೀರು ತಗೋಬೇಕು. ಈ ಥರ ಒಂದು ಸ್ಪೂನ್ ತಗೊಂಡು ಇದನ್ನ ಸೈಡಲ್ಲಿ ಈ ಥರ ಮಾಡ್ಕೊಳ್ಳಿ. ನಿಧಾನಕ್ಕೆ ಮಾಡ್ಕೊಳ್ಳಿ. ನೀವು ಈ ಥರ ಸ್ಪೂನಿಂದ ನಿಧಾನಕ್ಕೆ ಇಡ್ಲಿ ತಕ್ಕೊಳ್ಳಿ. ಈಗ ತಟ್ಟೆ ಇಡ್ಲಿ ರೆಡಿಯಾಗಿದೆ. ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ತಟ್ಟೆ ಇಡ್ಲಿ ರೆಡಿಯಾಗಿದೆ. ನಿಮಗೆ ಸಾಂಬಾರು ಮತ್ತು ಚಟ್ನಿ ಮಾಡೋಕ್ಕೆ ಬರೋದಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕಳಿಸಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ನೋಡಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕೆಳಗಡೆ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಿಮಗೆ ಯಾವುದಾದ್ರೂ ಫುಡ್ ರೆಸಿಪಿ ಬೇಕಾಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.